ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಅನಾವರಣ. ಚಿಕ್ಕೋಡಿಯಲ್ಲಿ ಪುನೀತ್ ರಾಜ್ಕುಮಾರ್ ಸ್ಮಾರಕ ನಿರ್ಮಾಣ, ಸಂಸದ ಅಣ್ಣಸಾಹೇಬ ಜೊಲ್ಲೆ ಅಭಿಮತ. ಚಿಕ್ಕೋಡಿ ಪುನೀತ್ ರಾಜ್ಕುಮಾರ್ ಅಲ್ಪ ವಯಸ್ಸಿನಲ್ಲಿ ನಮ್ಮ ಬಿಟ್ಟು ಹೋದರೂ ಸಹ ಅವರ ನೆನಪು ಇಡೀ ರಾಜ್ಯದ ಜನರ ಹೃದಯದಲ್ಲಿದ್ದು ಅವರು ಮಾಡಿರುವ ಸಾಮಾಜಿಕ ಕಾರ್ಯ ಮೆಚ್ಚುವಂಥದ್ದು ಎಂದು ಸಂಸದ ಅಣ್ಣಸಾಹೇಬ ಜೊಲ್ಲೆ ಹೇಳಿದರು. ಪುರಸಭೆ ಚಿಕ್ಕೋಡಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು, ಚಿಕ್ಕೋಡಿಯ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ಶ್ರೀ ಎಂ ಕೆ ಕವಟಗಿ ಮಠ ಚಾರಿಟೇಬಲ್ ಟ್ರಸ್ಟ್ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಪುತ್ಥಳಿ ಅನಾವರಣಗೊಳಿಸಿ ಅವರು ಮಾತನಾಡಿದರು. ಚಿಕ್ಕೋಡಿ ನಗರದಲ್ಲಿ ಕಿತ್ತೂರು ಚೆನ್ನಮ್ಮ ಪುತ್ಥಳಿ ಶೀಘ್ರವಾಗಿ ನಿರ್ಮಾಣ ಮಾಡಲಾಗುತ್ತದೆ, ಪುನೀತ್ ಸ್ಮಾರಕ ಮಾಡಲಾಗುತ್ತದೆ ಎಂದು ಹೇಳಿದರು. ಜಗದೀಶ್ ಅವರು ಹೇಳಿದ ಪ್ರಕಾರ ಮತ್ತು ಪುರಸಭೆ ಮತ್ತು ನಾವು ಅದರ ಸಹಭಾಗಿಯಾಗಿ ಸ್ವಲ್ಪ ದಿನದಲ್ಲಿ ಆ ಒಂದು ಕನಸನ್ನು ನನಸು ಮಾಡುವಂತ ಕಾರ್ಯ ಕೂಡ ಅದನ್ನು ಮಾಡಬಯಸ್ತೇವೆ. ಅದೇ ಪ್ರಕಾರ ಪುನೀತ್ ರಾಜ್ಕುಮಾರ್ ಅವರ ಒಂದು ಸಮುದಾಯ ಭವನ ಇರ್ಬೋದು ಅಥವಾ ನಮ್ಮ ಒಂದು ಸ್ಮಾರಕ ಇರ್ಬೋದು, ಅದನ್ನೂ ಕೂಡ ನಮ್ಮ ಎಂ ಪಿ ಫಂಡ್ ಇರ್ಬೋದು ಅಥವಾ ಪುರಸಭೆಯವರು ಸೇರಿ ನಾವು ಮೂರು ಜನ ಸೇರಿ ಮಹದೇಶ್ ಕೊಟ್ಕೊಂಡು ಜಗದೀಶ್ ಮತ್ತು ನಾವು ಕೂಡಿ ಅದನ್ನು ಕೂಡ ಮಾಡ್ತೇವೆ ಅಂತ ನಮ್ಮಲ್ಲಿ ಹೇಳ್ಬೋದು. ಬರೇ ಮಾತಾಡೋದು ಬೇಡ, ಮಾಡಿ ತೋರಿಸೋ. ಇವತ್ತು ಸಮುದಾಯ ಭವನಗಳು ಎಂ ಪಿ ಆಫೀಸ್ ಆಗಿದೆ ಆಗಿದೆ ಅಂತ ಹೇಳ್ತಾರೆ, ಅದು ಹರ್ಷಾಸ್ಪದ. ಯಾಕಂದ್ರೆ ಇವತ್ತು ಆಫೀಸ್ ಎಲ್ಲಾಗಿದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ, ಗೊತ್ತಿಗೆ ಅವ್ರ ಆಫೀಸ್ ಅನ್ನೋದು ಗೊತ್ತಿರ್ಕಾಂತಾರೆ ಎಲ್ಲಾಗಿದೆ. ಸಮುದಾಯ ಭವನ ಇರೋಗಿರ್ತದೆ ಆಫೀಸ್, ಒಂದು ಉಳಿದ ಜಾಗದಾಗ ಆಫೀಸ್ ಇರ್ತದೆ. ಅದೇ ಪ್ರಕಾರ 30 ವರ್ಷ ಕೆಲಸ ಮಾಡಲಾದ್ರೆ ನಾವಿರ್ಬೋದು ಮಾದೇಶ್ ಕೊಟ್ಬೋದು, ಒಂದು 5 ವರ್ಷ 7 ವರ್ಷದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಕೂಡ ತೋರಿಸ್ತೀವಿ, ಅದು ಕೂಡ ಉದಾಹರಣೆ ಅದ. ಆದ ಕಾರಣ ಹೆಚ್ಚಿಗೆ ಏನು ಹೇಳಿದಾನೆ, ಇವತ್ತು ಈ ಒಂದು ಚಿಕ್ಕೋಡಿ ಭಾಗದಲ್ಲಿ ಇವತ್ತು ಪುತ್ಥಳಿ ಅನಾವರಣ ಹೆಜ್ಜೆಯನ್ನು ತಗೊಂಡು ಜಗದೀಶ್ ಕೊಟ್ಟಿಬಿಟ್ಟು ಮತ್ತು ಅವ್ರ ತಂಡದವರು ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕಂದರೆ ಯುವಕರಿಗೆ ಒಂದು ಅಚ್ಚರಿಕೊಂಡಂಥ ನಮ್ಮ ಈ ಪುನೀತ್ ರಾಜ್ಕುಮಾರ್ ಬರೇ ಒಂದು ಏನಾದ್ರು ಪುತ್ಥಳಿ ನಿಲ್ಲಿಸಿರು ಹಾರಾಯಕರು ಬಿಟ್ಟು ಅಂತಲ್ಲ, ಅವರ ಉದಾಹರಣೆಗಳು ಮೇಲಿನ ಮೇಲೆ ಅವ್ರ ಬಗ್ಗೆ ಕಾರ್ಯಕ್ರಮಗಳು ಅವ್ರು ಮಾಡಿದಂಥ ಕೆಲಸಗಳು ನಮ್ಮ ಕಣ್ಣು ಮುಂದೆ ಕಾಣ್ತಿರಬೇಕು. ಚಾಂಪಿಯನ್ ಚಿತ್ರದ ನಾಯಕ ಸಚಿನ್ ಪಾಟೀಲ್ ಮಾತನಾಡಿ, ನಾನೊಬ್ಬ ಪುನೀತ್ ರಾಜ್ಕುಮಾರ್ ಅಪ್ಪಟ ಅಭಿಮಾನಿ, ಅವರ ತತ್ವದಲ್ಲಿ ನಾನು ಹೆಜ್ಜೆ ಹಾಕ್ತೇನೆ ಎಂದರು. ಇಲ್ಲಿ ಬಂದು ಪುನೀತ್ ರಾಜ್ಕುಮಾರ್ ಸರ್ ಅವರ ಪುತ್ಲಿ ಅನಾವರಣಕ್ಕೆ ನಮ್ಮ ಜಗೋನ ನನಗೆ ಇದ್ರ ಬಗ್ಗೆ ಹೇಳಿದ್ರು ನೀವು ಬರಬೇಕು ಅಂತ. ನಾನು ಅವರ ಸ್ಕೂಲ್ ಸ್ಟೂಡೆಂಟ್, ಆ್ಯಕ್ಚುಲಿ 2000ರಲ್ಲಿ ನಾನು 8th 9th 10th ಎಜುಕೇಷನ್ ಇಲ್ಲಿ ಇವತ್ತಿನ ಬಂದಿದ್ದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ. ಯಾಕಂದರೆ ನನ್ನ ಒಬ್ಬ ಸಾಮಾನ್ಯ ಹುಡುಗನ್ನ ಇವತ್ತು ಇಲ್ಲಿ ಕರೆದು ಇಷ್ಟೊಂದು ಸನ್ಮಾನ ಮಾಡ್ತಿದ್ದಾರೆ, ಅದಕ್ಕೆ ನಾನು ಹೃದಯಪೂರ್ವಕವಾಗಿ ತುಂಬಾ ಧನ್ಯವಾದಗಳು. ವಿಧಾನ ಪರಿಷತ್ ಮಾಜಿ ಸದಸ್ಯ ಮಹಂತೇಶ ಕವಟಗಿಮಠ ಮಾತನಾಡಿ, ಪುನೀತ್ ಸಾಮಾಜಿಕ ಕೆಲಸ ಮಾಡುವ ಮೂಲಕ ಜನರ ಹೃದಯ ಗೆದ್ದವರು. ಕಡಿಮೆ ಅವಧಿಯಲ್ಲಿ 100 ಸಾಮಾಜಿಕ ಕೆಲಸ ಮಾಡಿ ಜನರ ಪರವಾಗಿ ಬಡವರ ದೀನ ದಲಿತರ ಧ್ವನಿಯಾಗಿ ಬದುಕಿ ಆದರ್ಶಮಯವಾದ ಜೀವನ ನಡೆಸಿದವರು ಎಂದರು. ತನ್ನ ಜೀವನದಲ್ಲಿ ತಾನು ಪಡೆಯತಕ್ಕಂತಹ ಹಣ ಮತ್ತು ಅಧಿಕಾರವನ್ನು ಜನರ ಪರವಾಗಿ, ಜನರ ಅಭಿವೃದ್ಧಿಗಾಗಿ, ಬಡವರ ದೀನ ದಲಿತರ ಸೇವೆಗಾಗಿ ಮುಡುಪಾಗಿಟ್ಟಾಗ ಮಾತ್ರ ಅದು ಆದರ್ಶದ ಬದುಕು ಆಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಚಲನಚಿತ್ರ ನಟರಾಗಿ ತಮ್ಮ ಜೀವನದ ಸಾಧನೆಯನ್ನ, ಜೀವನದ ಒಟ್ಟು ಗಳಿಕೆಯನ್ನ ಸಮಾಜಕ್ಕಾಗಿ ಮುಡುಪಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದರು. ಈ ಆದರ್ಶವನ್ನು ಮುಂದಿನ ಯೋಜನಾಂಗ ತಮ್ಮ ಜೀವನದಲ್ಲಿ ಅಳವಡಿಸಿಕೊಡಬೇಕು. ಒಬ್ಬ ವ್ಯಕ್ತಿಯ ಪುತ್ಥಳಿ ಮುಂದಿನ ಯೋಜನಾಂಗಕ್ಕೆ ಆದರ್ಶಪ್ರಾಯವಾಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರ ಪುತ್ಥಳಿಯನ್ನು ಚಿಕ್ಕೋಡಿ ನಗರದಲ್ಲಿ ಇವತ್ತು ಲೋಕಾರ್ಪಣೆಗೊಳ್ಳಲಿದೆ. ನಾನು ಹೆಚ್ಚು ಸಮಯ ಸಹಕಾರಿ ಧುರೀಣ ಜಗದೀಶ್ ಕವಟಗಿಮಠ ಮಾತನಾಡಿ, ಹುಟ್ಟು ಸಾವಿನ ಮಧ್ಯೆ ಅವರು ಮಾಡಿರೋ ಒಳ್ಳೆಯ ಕೆಲಸ ಅಜರಾಮರಾಗಿ ಉಳಿಯುತ್ತದೆ ಎಂದು ಹೇಳಿದರು. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಪ್ರೇರಣಾಶಕ್ತಿ ಇರುತ್ತದೆ, ಇದು ಇಂದಿನ ಯುವಕರಿಗೆ ಶಕ್ತಿ ಪ್ರೇರಣಾಶಕ್ತಿ ಆಗಬೇಕು ಎಂದರು. ಒಂದು ದಿವಸ, ಎರಡು ದಿವಸ, ಒಂದು ತಿಂಗಳಂತರನೂ ಆ ದುಃಖ ಇರ್ತೈತಿ, ಅದನಂತರ ಮರ್ತು ಹೋಗ್ತಾನೆ ಮನುಷ್ಯ. ಆದ್ರೆ ಪುನೀತ್ ರಾಜ್ಕುಮಾರ್ ವರ್ಷ ಆದ್ರೂ ಆ ದುಃಖನ ಯಾಕೆ ಮರೆಸುವಂದ್ರೆ ಅವ್ರು ಮಾಡುವಂಥ ಇದು ನಮ್ಮಲ್ಲಿ ಒಂದು ಸಮಾಜ ಅಗದಿ ಸ್ಥಳ ಏನೋ ಒಂದು ನಾವು ಸಾಮಾಜಿಕ ಕೆಲಸ ಮಾಡಲಿ ಅಥವಾ ದಾನ ಧರ್ಮ ಕೆಲಸ ಮಾಡಲಿ, ನಾವು ಮಾಡಿದ ತಕ್ಷಣ ಅದನ್ನೆಲ್ಲನೂ ಪೇಪರಿಗೋ ಮತ್ತೆದಕ್ಕೋ ಕೊಡೋದು ಅಥವಾ ಫೋಟೋಗಳು ಹಾಕೊಳ್ಳೋದು ಇಂಥದ್ದೆಲ್ಲ ಮಾಡ್ತಿರ್ತೇವೆ. ಆದರೆ ಪುನೀತ್ ರಾಜ್ಕುಮಾರ್ ಅವರು ಅವ್ರ ಸತ್ ಮೇಲೆ ಗೊತ್ತಾಗ್ತು, ಅವರು ಅನಾಥಾಶ್ರಮ ನಡೆಸ್ತಿದ್ರು, ಬಡ ವಿದ್ಯಾರ್ಥಿಗಳಿಗೆ ಎಜುಕೇಷನ್ ಕೊಡ್ತಿದ್ರು, ಇವೆಲ್ಲ ಅವ್ರ ಸತ್ ಮೇಲೆ ಗೊತ್ತಾದ್ರು. ಬಹುಶಃ ಅವ್ರ ಜೀವಂತ ಇರ್ತದಂದ್ರೆ ಅವ್ರನ್ನ ಇಂಥ ಕೆಲಸ ಅವ್ರು ಮಾಡ್ತಾರೆ ಅನ್ನೋದು ಕೂಡ ಯಾರ ಗಮನಕ್ಕೆ ಬರ್ತಿರ್ಲಿಲ್ಲ.
ಒಂದು ವರ್ಷದನೂ ಅವ್ರನ್ನ ಯಾಕೆ ಈ ಒಂದು ಸಾಮಾಜಿಕ ಕಳಕಳಿಯ ಜವಾಬ್ದಾರಿ ಏನಿತ್ತು ಆ ಕಾರಣಕ್ಕಾಗಿ ಜನಮನದಲ್ಲಿ ಇವತ್ತು ಜೀವಂತದಾರ ಮುಂದಿನ ದಿನಮಾನದಾಗೂ ದಿವ್ಯ ಸಾನ್ನಿಧ್ಯ ವಹಿಸಿದ ಚೇಂಚಣಿ ಶ್ರೀ ಅಲ್ಲಮಪ್ರಭು ಸ್ವಾಮೀಜಿ, ಚರಮೂರ್ತಿ ಮಠದ ಸಂಪಾದನಾ ಸ್ವಾಮೀಜಿ, ಕಾಶಿನಾಥ ಕುರಣಿ, ಸಂಚುಬಡಿಗೇರ ರಮೇಶ್ ಕರನೂರೆ, ನಾಗೇಶ್ ಮಾಳಿ, ಚಂದ್ರಕಾಂತ ಹುಕ್ಕೇರಿ, ಮಹೇಶ್ ಬಾತೆ, ಪುರಸಭೆ ಉಪಾಧ್ಯಕ್ಷ ಸಂಜಯ ಕವಟಗಿಮಠ, ಪುರಸಭೆ ಸದಸ್ಯರಾದ ನಾಗರಾಜ್ ಮೇದಾರ, ವಿಶ್ವನಾಥ್ ಕಾಮಗೌಡ, ಸಂತೋಷ್ ತವಳೆ, ಪ್ರಶಾಂತ್ ಕಾಳಿಂಗೆ, ಸಿದ್ದಪ್ಪ ಡಂಗೇರ, ವೀಣಾ ಕವಟಗಿಮಠ, ಅಶೋಕ್ ಹರಗಾಪುರೆ, ಸಂಜಯ್ ಅರಗೆ, ಸತೀಶ್ ನೂಲಿ, ಸಾಗರ ಬಿಸ್ಕೊಪ್ಪ ಮುಂತಾದವರಿದ್ರು. ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ ಸ್ವಾಗತಿಸಿದರು. ಜೀವನ್ ಜೀವನ್ ಜೆ ಎಸ್ ಜೆ ಎಸ್ ಶಿವಮೊಗ್ಗ.